ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 230. ರೋಮನ್ ಸಭೆಯ ದೀಕ್ಷಾಸ್ಥಾನದ ಆಚಾರ ವಿಧಿಗಳಲ್ಲಿ ಎಲ್ಲವುಗಳು ಸಾರ್ವತ್ರಿಕವಲ್ಲದಿದ್ದರೂ ಅವು ಇಂತಿವೆ. ಫಸ್ಟ್ ಒನ್, ಸಭೆಯು ಸಾಂಕೇತಿಕವಾಗಿ ಪರಲೋಕದಿಂದ ತ್ಯಾಜ್ಯವಾದದ್ದು ಎಂದು ನಿರೂಪಿಸಲು ಮಗುವನ್ನು ಸಭೆಯ ಹೊರಾಂಗಣದಲ್ಲಿ ಹಿಡಿಯಲಾಗುವುದು. ಸೆಕೆಂಡ್ ಒನ್, ಪಿಶಾಚನು ದೇವರಾತ್ಮನಿಂದ ಮಾತ್ರವೇ ಹೊರದೂಡಲು ಸಾಧ್ಯ ಎಂದು ಸೂಚಿಸುವಂತೆ ಸಭಾಪಾಲಕನು ಮಗುವಿನ ಮುಖದ ಮೇಲೆ ಮೂರು ಬಾರಿ ಓದುತ್ತಾನೆ. ಥರ್ಡ್ ಒನ್, ಶಿಲುಬೆಯ ಗುರುತನ್ನು ಮಗುವಿನ ಹಣೆಯ ಮತ್ತು ಎದೆಯ ಮೇಲೆ ಮಾಡಲಾಗುವುದು. ಫೋರ್ತ್ ಒನ್, ವಿವೇಕವು ಮಗುವನ್ನು ಭ್ರಷ್ಟಾಚಾರದಿಂದ ರಕ್ಷಿಸುತ್ತದೆ ಎಂದು ಸೂಚಿಸುವ ಸಲುವಾಗಿ ಸಭಾಪಾಲಕನು ಭೂತೋಚ್ಪಟನೆ ಮಾಡಿದ ಉಪ್ಪನ್ನು ಮಗುವಿನ ಬಾಯೊಳಕ್ಕೆ ಹಾಕುತ್ತಾನೆ. ಫಿಫ್ತ್ ಒನ್, ಮಗುವಿಗೂ ಭೂತೋಚ್ಪಟನೆ ಮಾಡಲಾಗುವುದು. ಸಿಕ್ಸ್ತ್ ಒನ್, ಸಭಾಪಾಲಕನು ಎಪ್ಪತ್ತ ತೆರೆಯಲಿ ಎಂದು ಹೇಳಿ ತನ್ನ ಎಂಜಲನ್ನು ಅದರ ಬಾಯಿಗೂ ಕಿವಿಗೂ ಮುಟ್ಟಿಸುವನು. ಸೆವೆಂತ್ ಒನ್, ಹಳೆಯ ಮನುಷ್ಯನನ್ನು ಪಕ್ಕಕ್ಕೆ ಸರಿಸುವುದನ್ನು ಸೂಚಿಸುವ ಸಲುವಾಗಿ ಮಗುವನ್ನು ವಿವಸ್ತ್ರಗೊಳಿಸಲಾಗುವುದು. ಏಟ್ ಒನ್, ಸಭೆಯನ್ನು ಪ್ರತಿನಿಧಿಸುವಂತೆ ಆತನಿಗೆ ಧರ್ಮಪಿತರನ್ನು ಒದಗಿಸಲಾಗುವುದು. ನೈಂತ್ ಒನ್, ಪಿಶಾಚನ ಮತ್ತು ಆತನ ಕಾರ್ಯಗಳ ಪರಿತ್ಯಾಗವನ್ನು ನೆರವೇರಿಸಲಾಗುವುದು. ಟೆಂತ್ ಒನ್, ಆತನಿಗೆ ತೈಲಾಭಿಷೇಕ ಮಾಡಲಾಗುವುದು. ಲೆವೆಂತ್, ವಿಶ್ವಾಸ ಪ್ರಮಾಣವನ್ನು ನುಡಿಯಲಾಗುವುದು. ಟ್ವೆಲ್ತ್ ಒನ್, ಆತನನ್ನು ದೀಕ್ಷಾಸ್ಥಾನವಾಗಬೇಕೋ ಎಂದು ಪ್ರಶ್ನಿಸಲಾಗುವುದು. ಥರ್ಟೀನ್ತ್ ಒನ್, ಆತನ ಮಾದರಿ ಮತ್ತು ರಕ್ಷಕನಾಗಿರುವಂತೆ ಅವನಿಗೆ ಒಬ್ಬ ಸಂತನ ಹೆಸರನ್ನು ನೀಡಲಾಗುವುದು. ಫೋರ್ಟೀನ್ತ್ ಒನ್, ಮೂರು ಬಾರಿ ಆತನನ್ನು ನೀರಿನಲ್ಲಿ ಮುಳುಗಿಸಲಾಗುವುದು ಇಲ್ಲವೇ ಮೂರು ಬಾರಿ ನೀರಿನಿಂದ ಪ್ರೋಕ್ಷಿಸಲಾಗುವುದು. ಫಿಫ್ಟೀನ್ತ್ ಒನ್, ಆತನಿಗೆ ಶಾಂತಿಯ ಚುಂಬನವನ್ನು ನೀಡಲಾಗುವುದು. ಸಿಕ್ಸ್ಟೀನ್ತ್, ದೀಕ್ಷಾಸ್ಥಾನ ಮಾಡಿಸುವ ಮೂಲಕ ಆತನು ರಾಜ ಮತ್ತು ಯಾಜಕನಾಗುತ್ತಾನೆಂದು ಸೂಚಿಸಲು ಆತನ ತಲೆಯ ಮೇಲೆ ಅಭಿಷೇಕಿಸಲಾಗುವುದು. ಸೆವೆಂಟೀನ್ತ್, ಆತನು ಬೆಳಕಿನ ಮಗುವಾಗಿದ್ದಾನೆಂದು ಸೂಚಿಸಲು ಆತನಿಗೆ ಉರಿಯುವ ಮೇಣದ ಬತ್ತಿಯೊಂದನ್ನು ನೀಡಲಾಗುವುದು. ಏಟೀನ್ತ್, ದೀಕ್ಷಾಸ್ಥಾನದ ಪವಿತ್ರತೆಯನ್ನು ತೋರಿಸುವ ಸಲುವಾಗಿ ಆತನನ್ನು ಬಿಳಿ ನಾರುಮಡಿಯಿಂದ ಹಿಡಿದುಕೊಳ್ಳಲಾಗುವುದು. ಮೇಲೆ ಹೇಳಿದ ದೀಕ್ಷಾಸ್ಥಾನದ ಅಡ್ಡದಾರಿ ಕ್ರಮವನ್ನು ಸುಮಾರು 1200 ವರ್ಷಗಳವರೆಗೂ, ಅಂದರೆ ಇಂದಿನ ವಿವಿಧ ಪ್ರೊಟೆಸ್ಟೆಂಟ್ ಸಂಘಟನೆಗಳು ಹುಟ್ಟಿಕೊಳ್ಳುವವರೆಗೂ ಆಚರಿಸಲಾಗುತ್ತಿತ್ತು. ಕೆಲವು ಕರ್ತರ ಜನರು ನಿಸ್ಸಂದೇಹವಾಗಿ ಸ್ವಲ್ಪ ಮಟ್ಟಿನ ಸ್ಪಷ್ಟವಾದ ಬೆಳಕಿನಲ್ಲಿ ಇದನ್ನು ನೀಡಿದ್ದರು, ಆದರೆ ಅವರು ಬಹಳಷ್ಟು ಅಲ್ಪ ಪ್ರಮಾಣದಲ್ಲಿದ್ದರು ಎಂದು ನಾವು ವಿವೇಚನಾಪೂರ್ವಕವಾಗಿ ಹೇಳಬಹುದು. ಮತ್ತು ಅಂಥವರ ಯಾವುದೇ ದಾಖಲೆಯೂ ಪ್ರಾಯೋಗಿಕವಾಗಿ ಇಲ್ಲವಾಗದೆ ಅವರ ಭಿನ್ನಮತ ದೃಷ್ಟಿಕೋನವು ನಮಗೆ ಚರಿತ್ರೆಯ ಪುಟಗಳಿಂದ ದೊರೆಯದಾಗಿದೆ. 15 ಮತ್ತು 16 ಶತಮಾನದ ಪ್ರೊಟೆಸ್ಟೆಂಟರು ಸಹ ಈ ಸಂಪ್ರದಾಯಗಳನ್ನು ಬಳುವಳಿಯಾಗಿ ಪಡೆದು ಅವರಲ್ಲಿ ಭಾಗವಹಿಸಿದರು ಎಂದರೆ ಆಶ್ಚರ್ಯವೆನಿಸದು. ಅವರು ಗಣನೀಯವಾಗಿ ಅದರ ಪ್ರಭಾವಕ್ಕೆ ಒಳಗಾಗಿದ್ದರು. ಕೆಲವೊಂದು ಉಗ್ರವಾದ ಆಚರಣೆಯನ್ನು ತೆಗೆದುಹಾಕುವಾಗಲೂ ಅವರು ಸರ್ವಸಾಮಾನ್ಯವಾದ ದೃಷ್ಟಿಕೋನ ಮತ್ತು ಪದ್ಧತಿಯನ್ನು ಉಳಿಸಿಕೊಂಡರು. ಬೇರೆ ರೀತಿಯಲ್ಲಿ ಬುದ್ಧಿವಂತರಾದವರು ಸಹ ಒಂದು ವೇಳೆ ತಮ್ಮ ಶಿಶುಗಳು ದೀಕ್ಷಾಸ್ಥಾನ ಪಡೆಯದೇ ತೀರಿಕೊಂಡರೆ ಅವುಗಳು ಪಾಪ ವಿಮೋಚನೆಯನ್ನು ಹೊಂದಿಕೊಳ್ಳದೇ ಇರುವುದರಿಂದಲೂ, ಸಭೆಯ ದಾಸತ್ವವನ್ನು ಇನ್ನೂ ಪಡೆಯದೇ ಇರುವುದರಿಂದಲೂ ಅವುಗಳ ಶಾಶ್ವತವಾದ ಭವಿಷ್ಯದ ಗತಿಯೇನು ಎಂಬ ಮೂಢನಂಬಿಕೆಗೆ ತುತ್ತಾಗುವುದುಂಟು. ಈ ಅಂಧವಿಶ್ವಾಸಗಳಿಗೆ ಹೊಂದಿಕೆಯಾಗಿ ಎಲ್ಲ ಪಂಥಗಳಲ್ಲಿಯೂ ಎಲ್ಲ ಶಕ್ತಿ ಸವಲತ್ತು ಮತ್ತು ಅಧಿಕಾರಗಳನ್ನು ಪ್ರತಿಷ್ಠೆ ಹೊಂದದ ಸಾಮಾನ್ಯರ ಕೈಗೆ ಸಿಕ್ಕದಂತೆ ಅವುಗಳೆಲ್ಲವನ್ನು ಪುರೋಹಿತರ ಪಾದ್ರಿಯ ವರ್ಗದ ಕೈಗೆ ನೀಡುವ ಪ್ರಯತ್ನವನ್ನು ಮಾಡಿದಾಗ್ಯೂ ಅತಿರೇಕದ ಸಂದರ್ಭಗಳಲ್ಲಿ, ಅಂದರೆ ಶಿಶುವು ಜೀವದಿಂದ ಉಳಿಯುವ ಸಾಧ್ಯತೆಗಳಿಲ್ಲದಿರುವಾಗ ಮತ್ತು ಅಂತಹ ಸಂದರ್ಭಗಳಲ್ಲಿ ಪಾದ್ರಿಗಳು
ಲಭ್ಯವಿಲ್ಲದಿರುವಾಗ ಆ ಶಿಶುವಿಗೆ ನಿತ್ಯ ಜೀವಕ್ಕೆ ಯಾವ ಬಾಧೆಯೂ ಆಗದಿರಲೆಂಬ ಉದ್ದೇಶದಿಂದ ಬೇರೆ ಯಾರಾದರೂ ದೀಕ್ಷಾಸ್ಥಾನ ಕಾರ್ಯವನ್ನು ನಿರ್ವಹಿಸಬಹುದಾಗಿದೆ. ಇಂತಹ ಸಂದರ್ಭಗಳಲ್ಲಿ ದೀಕ್ಷಿತರಲ್ಲದವರು ಮಾಡಿದ ಈ ಸೇವೆಯನ್ನು ರೋಮನ್ ಮತ್ತು ಗ್ರೀಕ್ ಕ್ಯಾಥೋಲಿಕ್ ಸಭೆಗಳು ಸಹ ಸ್ಪಷ್ಟವಾಗಿ ಮಾನ್ಯ ಮಾಡುತ್ತದೆ. ಆರನೆಯ ಎಡ್ವರ್ಡ್ ರವರ ಆಡಳಿತ ಕಾಲದಲ್ಲಿ ಚರ್ಚ್ ಆಫ್ ಇಂಡಿಯನ್ ಧಾರ್ಮಿಕ ಆದೇಶಗಳಲ್ಲಿ ಈ ರೀತಿಯಾಗಿ ಬರೆಸಲಾಯಿತು: ಪಾದ್ರಿಗಳು ಮತ್ತು ಮೇಲ್ವಿಚಾರಕರುಗಳು ಹೆಚ್ಚಾದ ಕಾರಣ ಮತ್ತು ಅಗತ್ಯ ಇಲ್ಲದೆ ತಾವು ಮನೆಯಲ್ಲಿ ದೀಕ್ಷಾಸ್ಥಾನ ಮಾಡುವುದಿಲ್ಲವೆಂದು ಹಲವೊಮ್ಮೆ ಬುದ್ಧಿಮಾತುಗಳನ್ನು ಹೇಳುವುದುಂಟು. ಆದರೆ ಅಂತಹ ತೀವ್ರವಾದ ಅಗತ್ಯತೆಗಳಿಗುಂಟಾದ ಅವರು ಅದನ್ನು ಮನೆಗಳಲ್ಲಿಯೂ ನೆರವೇರಿಸಬಹುದಾಗಿದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.